ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 180 ಭರತನು ಅಯೋಧ್ಯ ರಾಜ್ಯದೂತರಿಂದ ಸುದ್ದಿಯನ್ನು ಪಡಿತಾನೆ ಮತ್ತು ತನ್ನ ತಾತನಾದ ಕೈಕೇಯಿ ರಾಜ ಮತ್ತು ಸೋದರ ಮಾವನಾದ ಯುಧಿಷ್ಠಿರ ಅಪ್ಪಣೆಯನ್ನು ಪಡಿತಾನೆ. ಆ ಅಪ್ಪಣೆ ಕೊಡುವ ಕಾಲಕ್ಕೆ ಅವರು ಅಯೋಧ್ಯ ರಾಜರಿಗೆ ಸಾಕಷ್ಟು ಕೊಡುಗೆಗಳನ್ನು ಕೊಡ್ತಾರೆ. ಉನ್ನತ ಕುಲದ ಆನೆ, ನಾಯಿ ಮತ್ತು ಸಾಕಷ್ಟು ಬಂಗಾರದ ನಾಣ್ಯಗಳು ರಖಂ ಕೊಟ್ಟು ಅವರಿಗೆ ವಿದಾಯ ಹೇಳ್ತಾರೆ. ಒಂದು ಆದಷ್ಟು ಬೇಗ ಅವನಿಗೆ ಆಸಕ್ತಿ ಇರ್ತಿದೆ, ಬೇಗ ಹೋಗಿ ಅಯೋಧ್ಯ ಮುಟ್ಟಬೇಕಂತೇಳಿ ಶತ್ರುಘ್ನ ಕರ್ಕೊಂಡು ಶತ್ರುಘ್ನ ಜೊತೆಗೆ 100 ರಥಗಳು, ಆನೆಗಳು, ಕುದುರೆಗಳು, ಚಕ್ಕಡಿಗಳು, ಸೈನ್ಯ ಇತ್ತು, ಸೈನಿಕರು ಇದ್ದರು, ತಗೊಂಡು ಅವನು ಅಯೋಧ್ಯೆಯತ್ತ ಪಯಣ ಬೆಳೆಸ್ತಾನೆ. ಅದನ್ನೇ ಮುಂದುವರಿಸಿ ರಾಜಗೃಹ ನಗರ ಅದು ಕ್ಯಾಪಿಟಲ್ ಸಿಟಿ, ಯಾರ್ದೋ ಕೈಕೈ ರಾಜ್ಯದ ರಾಜಧಾನಿ ಯಾವುದಂದ್ರೆ ರಾಜಗೃಹ ನಗರದಿಂದ ಪೂರ್ವಕ್ಕೆ ಪಯಣ ಪ್ರಾರಂಭಿಸಿದರು. ಇಲ್ಲಿ ನೋಡಿ, ಅಯೋಧ್ಯದಿಂದ ಕೈಕೈ ಏನಾಗ್ತಿದೆ, ಪಶ್ಚಿಮ ಆಗ್ತದೆ. ಮುಂದೆ ಕೈಕೈ ರಾಜ್ಯದಿಂದ ಅಯೋಧ್ಯ ನಗರ ಯಾವಾಗ ಆಗ್ತದ, ಪೂರ್ವಕ್ಕೆ ಆಗ್ತದೆ. ಅದಕ್ಕೆ ಅವ್ರು ಏನು ಮಾಡಿದರು, ಅಯೋಧ್ಯದಿಂದ ಇದು ರಾಜಗೃಹ ಕೈಕೈ ರಾಜ್ಯದಿಂದ ಪಯಣವನ್ನು ಪೂರ್ವದತ್ತ ಶುರು ಮಾಡ್ತಾರೆ. ಆದರೆ ಇಲ್ಲೇ ಅವರು ಬಳಸುವ ಮಾರ್ಗವೇ ಬೇರೆ ಆಗ್ತದೆ. ಈ ಅಯೋಧ್ಯ ರಾಜದೂತರು ಕೈಕೈ ನಗರಕ್ಕೆ ಬರಬೇಕಾಗಿದ್ರೆ ಯಾವ ಮಾರ್ಗದಿಂದ ಬಂದಿರಲ್ಲ, ಆ ಮಾರ್ಗವನ್ನು ಬಳಸುವಲ್ಲ. ಮತ್ತು ಯಾಕಂದ್ರೆ ಅದರ ಹಿಂದೆ ಒಂದು ನೀತಿನೂ ಇರ್ತದೆ. ಇವ್ರು ಈ ಕಡೆ ಹೋಗ್ಯಾರ ಹೊಳೆ ಬರ್ತಾರವ ಅಂದ್ಕೊಂಡು ಕೆಲವೊಂದು ಶತ್ರುಗಳದ ಕಾಟನೂ ಆಗ್ತಿರ್ತದೆ, ಅಲ್ಲೇ ಆಗೋ ಇಂಥವೆಲ್ಲ ಇರ್ತಿರ್ತಾವ. ಅದಕ್ಕೆ ಬಂದ ಮಾರ್ಗದಿಂದ ಹೆಚ್ಚು ಕಡಿಮೆ ರಿಟರ್ನ್ ಆಗದೆ ಬೇರೆ ಮಾರ್ಗದಿಂದ ಹೋಗ್ತಿದ್ರು. ಇದು ಒಂದು ತಂತ್ರಗಾರಿಕೆ ಇತ್ತು. ಅದಕ್ಕೆ ಇವರೇನು ಮಾಡ್ತಾರಂದರೆ, ಈ ಅಯೋಧ್ಯ ಈ ರಾಜದೂತರ ಬಂದ ಮಾರ್ಗವನ್ನು ಬಿಟ್ಟು ತಾವು ಬೇರೆ ಮಾರ್ಗದಿಂದ ಅಯೋಧ್ಯೆಯತ್ತ ಶುರು ಮಾಡ್ತಾರೆ. ಪೂರ್ವಕ್ಕೆ ಹರಿಯುವ ಸುಧಾಮ ನದಿ, ಹಲದಿನ್ನಿ ನದಿಗಳನ್ನು ದಾಟಿದರು ಭರತ ಶತ್ರುಘ್ನರು. ಇವ್ರದ್ದೇನು ಕೈಕೈ ರಾಜ್ಯದಲ್ಲ, ಕೈಕೈ ರಾಜ್ಯ ದಾಟುತ್ತಲೇ ಮುಂದುವರುತ್ತಲೇ 2 ಉಪನದಿಗಳು. ಇದು ಪ್ರದೇಶ ಏನಿದೆಯಲ್ಲ ಕೈಕೈ ಪ್ರದೇಶ, ಇದು ಸಿಂಧು ನದಿ ಉಪನದಿಗಳ ಪ್ರದೇಶ. ಸಿಂಧು ನದಿಗೆ ಭಾಳಷ್ಟು ಉಪನದಿ, 5 ಅಷ್ಟೇ ಅಲ್ಲ, ಭಾಳಷ್ಟು ಉಪನದಿಗೂ ಮತ್ತು ಉಪನದಿಗಳು, ಸಣ್ಣ ಝರಣಗಳು, ಸಣ್ಣ ನದಿಗಳು, ಹೀಗೆ ಒಂದು ನದಿಗಳದ ಒಂದು ನೆಟ್ವರ್ಕ್ ಜಾಲನ ಇದೆ. ಅದು ಯಾವ ಥರದ್ದು, ಸಿಂಧು ನದಿದು. ಇವರಿದ್ದದ್ದೆಲ್ಲ ಏನಿದೆಯಲ್ಲ ಸಿಂಧು ನದಿ ಪ್ರದೇಶದಲ್ಲೇ. ಸಿಂಧು ನದಿ ಅದು ಒಂದು ಪ್ರದೇಶ ಏನಿದೆಯಲ್ಲ ಆ ಪ್ರದೇಶದಲ್ಲೇ ಇದ್ದರು. ಮುಂದೆ ಇವರು ಬರೋ ಕಾಲಕ್ಕೆ 2 ನದಿಗಳನ್ನು ದಾಟ್ತಾರೆ. ದಾಟಿದರು ಭರತ ಶತ್ರುಘ್ನ. ಇಲಧಾನ ಗ್ರಾಮ ಹತ್ತಿರ ಶತ್ರುಧ್ರುವನ್ನ ನದಿ ದಾಟಿ ಅಲ್ಲಿ ಮತ್ತೊಂದು ನದಿ ಬರ್ತಿದೆ. ಒಂದೊಂದು ಗ್ರಾಮದ ಹೆಸರು ಬರ್ತಿದೆ, ಅದು ಇಲಧಾನ ಗ್ರಾಮ ಅಂತೇಳಿ. ಅಲ್ಲಿ ಒಂದು ಮತ್ತೊಂದು ಉಪನದಿ ಬರ್ತಿದೆ, ಆ ನದಿಯನ್ನು ದಾಟ್ತಾರೆ. ಅಪರಾಪರ ಪಠಾಣ ಪ್ರದೇಶ ದಾಟಿದ ಒಂದು ಅಪರಾಪರ ಪಠಾಣ ಅನ್ನುವಂಥ ಒಂದು ಪ್ರದೇಶ ಇತ್ತು. ಆ ಪ್ರದೇಶವನ್ನು ದಾಟ್ತಾರೆ. ಆಕುವತಿ ಶಿಲೆ ಪರ್ವತ ನೋಡುತ್ತಾ ಆಗ್ನೇಯಂ ಶಲ್ಯಕೃತನಂ ಗ್ರಾಮಗಳ ದಾಟಿ, ಈ 2 ಗ್ರಾಮಗಳನ್ನು ದಾಟಿ ಒಂದು ಇದನ್ನು ಪ್ರದೇಶವನ್ನು ದಾಟಿದ ಕೂಡಲೇ ಅಪರಾಪರ ಪ್ರಧಾನ ಪ್ರದೇಶವನ್ನು ದಾಟಿದ ತಕ್ಷಣ ಅಲ್ಲಿ ಆಕುವತಿ ಶಿಲಾ ಪರ್ವತಗಳ ಒಂದು ಪರ್ವತ ಪ್ರದೇಶ ಬರ್ತದೆ. ಅದರದ ಅಲ್ಲೇ 1-2 ಗ್ರಾಮಗಳು ಇರ್ತಾವ, ಆ ಗ್ರಾಮಗಳನ್ನು ನೋಡುತ್ತಾ ದಾಟ್ತಾರೆ. ಶೀಲವಾಹ ಮತ್ತೊಂದು ನದಿ ಬರ್ತದೆ, ಆಚೆ ಪರ್ವತವನ್ನು ದಾಟ್ತಾರೆ. ನದಿ ದಾಟಿ ನದಿ ಆಚೆಗೆ ಪರ್ವತವನ್ನು ಕೂಡ ದಾಟ್ತಾರೆ. ಚಿತ್ರಾರ್ಥ ಅರಣ್ಯಗಳತ್ತ ಸಾಗಿದ್ರು. ಅಲ್ಲಿ ಮುಂದೊಂದು ಅರಣ್ಯ ಬರ್ತಿದೆ, ಆ ಅರಣ್ಯಕ್ಕೆ ಚಿತ್ರಾರ್ಥ ಅಂತ ಹೆಸರು. ಆ ಅರಣ್ಯವನ್ನು ದಾಟ್ತಾರೆ. ಇದು ಹೆಚ್ಚು ಕಡಿಮೆ ಎಲ್ಲಿ ಸಿಗ್ತಿದೆ ಅಂದ್ರೆ, ಇವರು ಯಾವ ಮಾರ್ಗವಾಗಿ ಬರ್ತಾ ಇದ್ರು ಅಂದ್ರೆ, ಈಗಿನ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ. ಹೋಗುವಿಡದಾಗ ಅವ್ರು ಹೇಗೆ ಹೋಗಿದ್ರು ಅಂದ್ರೆ, ಹರಿಯಾಣ ಪಂಜಾಬ್, ಈಗಿನ ಲೊಕೇಶನ್ ಪ್ರಕಾರ ಹರಿಯಾಣ ಪಂಜಾಬ್ ರಾಜಸ್ಥಾನದ ಕೆಲವೊಂದು ಮಾರ್ಗ ಹಾಕೊಂಡು, ಇದು ಗುಜರಾತ್ ಕೆಲವೊಂದು ಮಾರ್ಗ ಹಿಡ್ಕೊಂಡು ಅವ್ರು ಹೋಗಿರ್ತಾರೆ. ಇವರು ಬರೋ ಕಾಲಕ್ಕೆ ಮೇಲಿನ ಕಡೆಯಿಂದ ಬರಾಕಿಡ್ತಾರೆ. ಈ 2 ಉತ್ತರಾಖಂಡ ಮತ್ತು ಹಿಮಾಲಯ ಪ್ರದೇಶ ಇವತ್ತಿನ ರಾಜ್ಯದೆಲ್ಲ ಅದು ಆ ಮಾರ್ಗವಾಗಿ ಬರ್ತಿರ್ತಾರೆ. ಚಿತ್ರಾತ ಅರಣ್ಯಗಳತ್ತ ಸಾಗಿದ್ರು. ಸರಸ್ವತಿ ಗಂಗಾ ಸಂಗಮದಿ ವೀರ ಮಧ್ಯಾಹ್ನಂ ವಲಯದಲ್ಲಿ ಬಾರುಂಧಾಮ ವನವನ್ನು ಪ್ರವೇಶಿಸಿದರು. ನೋಡಿ, ನಾವು ಇವತ್ತೇನು ಹೇಳ್ತಾರಂದ್ರೆ, ತ್ರಿವೇಣಿ ಸಂಗಮ ಪ್ರಯಾಗರಾಜ್ ಏನಿದೆಯಲ್ಲ ಅಲ್ಲಿ 3 ನದಿಗಳದಾವ ಅಂತ ಹೇಳ್ತಾರೆ. ಒಂದು ಏನು ಹೇಳ್ತಾರೆ, 2 ಕೂಡ್ತಾವ, ನಡು ಒಂದು ವೇಣಿಗತೆ ಹೋಗ್ತಿದೆ, ಹೆಣ್ಣಿನ ಹೇಳಗತೆ ಹೋಗ್ತಿದೆ, ಅದೇ ಸರಸ್ವತಿ ನದಿ ಗುಪ್ತಗಾಮಿನಿ ಅಂತ ಕೆಲವೊಂದು ಹೇಳ್ತಾರೆ. ಇನ್ನು ಕೆಲವೊಂದು ಸೆಟ್ಲೈಟ್ ಮೂಲಕ ಕರೆಕ್ಟ್ ಗುರುತಿಸಿದ್ದಾರೆ ಅವರು ಯಾವ ಕಡೆಗೆ ಅಂದರೆ, ಈಗ ಅದೇ ಸೈಡ್ ಅದು ಕೂಡ ಆವಾಗ ಸರಸ್ವತಿ ಗಂಗಾ ನದಿ ಈ ಕಡೆ ಬರ್ತಿದ್ದಿಲ್ಲ, ಭಗೀರಥ ಪ್ರಯತ್ನದಿಂದ ಗಂಗಾ ನದಿ ಈ ಕಡೆ ಬಂದಿದೆ. ಆವಾಗ ಅವು ಸರಸ್ವತಿ ಗಂಗಾ ಸೇರಿಕೊಂಡು
ಸಿಂಧು ನದಿಯನ್ನು ಹೋಗಿ ಸಮುದ್ರ ಸೇರಿಸಲ್ಲ ಆ ಕಡೆ ಹೋಗ್ತಿದ್ದು. ಇಲ್ಲಿ ನೋಡಿ ಯಮುನಾ ಬರೋದಿಲ್ಲ, ಯಮುನಾಕ್ಕಿಂತ ಇವ್ರೇನು ಮಾಡ್ತಾರೆ, ಯಮುನಾ ನದಿ ಬರೋದಿಲ್ಲ, ಯಮುನಾ ನದಿ ಯಮುನೋತ್ರಿಕ್ಕಿಂತ ಮೇಲೆ ಪ್ರದೇಶ ಬರ್ತಿದೆ. ಆ ಪ್ರದೇಶ ಮೂಲಕ ಕೆಳಗಿಳಿದು ಬಂದಾಗ ಇವ್ರಿಗೆ ಯಾವ ಪ್ರದೇಶ ಸಿಗ್ತಿದೆ ಅಂದ್ರೆ ಸರಸ್ವತಿ ನದಿ ಗಂಗಾ ನದಿ ಸಂಗಮ ಪ್ರದೇಶ ಸಿಗ್ತಿದೆ. ಅಂದ್ರೆ ಸರಸ್ವತಿ ನದಿ ಇತ್ತು, ಈಗ ಅದೇನಾಗಿದೆ ಅಂದ್ರೆ ಈ ಬದಲಾವಣೆಯಿಂದಾಗಿ ಕಾಂಟಿನೆಂಟಲ್ ಡ್ರಿಫ್ಟ್ ಅಥವಾ ಈ ಭೂಕಂಪ ಅವು ಪ್ರಕೃತಿಯಲ್ಲಿ ಬದಲಾಗ್ತಾ ಇರ್ತದೆ, ಆ ಬದಲಾವಣೆಯಿಂದಾಗಿ ಇವತ್ತು ಆ ನದಿಯನ್ನು ನಾವು ಕಳ್ಕೊಂಡಿವೆ. ಮುಂದೆ ಆ ಪ್ರದೇಶಕ್ಕೆ ಬರ್ತಾ ಆ ವನವನ್ನು ಪ್ರವೇಶ ಮಾಡ್ತಾರೆ. ಆ ಪ್ರದೇಶ ಗಂಗಾ ಮತ್ತು ಸರಸ್ವತಿ ನದಿ ಸಂಗಮ ಪ್ರದೇಶವನ್ನು ಪ್ರವೇಶ ಮಾಡ್ತಾರೆ. ಪರ್ವತಗಳನ್ನು ಸುತ್ತಿದ ಕುಲಿಂಗ ನದಿ ದಾಟಿ, ಅದರ ಮುಂದೆ ಪರ್ವತಗಳಿರ್ತಾವೆ, ಆ ಪರ್ವತಗಳನ್ನು ಸುತ್ತಿದಂಥ ಕುಲಿಂಗ ನದಿ ದಾಟಿ ಯಮುನಾ ನದಿ ತಲುಪಿದರು. ಅಲ್ಲಿಂದ ಯಮುನಾ ನದಿಗೆ ಬಂದರು. ಗಂಗಾ ಮತ್ತು ಸರಸ್ವತಿ ಪ್ರದೇಶದಾಗ ಬರ್ತಾರೆ, ಅಲ್ಲಿಂದ ಮುಂದೆ ಯಮುನಾ ನದಿಗೆ ಬರ್ತಾರೆ, ಯಮುನಾ ನದಿ ತಲುಪ್ತಾರೆ. ಸೈನ್ಯ ವಿಶ್ರಾಂತಿ ಪಡೆಯಿತು, ಯಮುನಾ ನದಿ ದಂಡಿಗೆನ ಅದನ್ನು ಬೀಡಾರ ಹೊಡ್ತಾರೆ, ವಸತಿ ಮಾಡ್ತಾರೆ. ಅಲ್ಲಿ ಸೈನ್ಯ ವಿಶ್ರಾಂತಿಯನ್ನು ಪಡೀತಿದೆ. ನದಿಯಲ್ಲಿ ಕುದುರೆಗಳ ಮೈ ತೊಳೆದು ಎಲ್ಲರೂ ಸ್ನಾನ ಮಾಡಿ ನೀರು ತುಂಬಿಕೊಂಡು ಪಯಣ ಮುಂದುವರಿಸಿದರು. ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿದರು, ನೀರು ಕುಡಿಸಿರೋದು ಇದಕ್ಕೆ ಕುದುರೆಗಳಿಗೆ, ಮತ್ತು ತಮಗೆ ಮತ್ತು ಪ್ರವಾಸದಾಗ ನೀರು ಬೇಕಾಗ್ತಿತ್ತು, ನೀರುಗಳಂತೂ ನೀರು ತುಂಬಿಕೊಂಡ್ರು. ತುಂಬಿಕೊಂಡು ತಕ್ಷಣ ಮತ್ತು ಪಯಣವನ್ನು ಮುಂದುವರಿಸಿದರು. ಭರತನ ರಥ ಕಾನನ ಗಾಳಿ ಎದುರಿಸುತ್ತಾ ಅದರ ಮೇಲೆ ರಭಸದಿ ಜಾವೃತ ಸಾಗಿತ್ತು. ಅವರು ನೋಡಿ ಕವಿ ಹೆಂಗೆ ಹೇಳ್ತಾನೆ ಅಂದರೆ, ಕಾನನ ಗಾಳಿ ಅರಣ್ಯದಿಂದ ರಭಸದಿಯಿಂದ ಗಾಳಿ ಬೀಸ್ತಾ ಇತ್ತು. ಆ ಗಾಳಿ ಎದುರಿಗೆ ರಭಸದಿಯಿಂದ ಭರತನ ರಥ ಹೆಂಗಂದ್ರೆ ಅದು ಜಾರ್ತಿತ್ತು, ಓಡ್ತಿರಕ್ಕಿಲ್ಲ ರಥ, ಜಾರ್ಕೋತ್ ಸ್ಲೈಡ್ ಮಾಡ್ಕೊಂತ ಹೋಗ್ತಿತ್ತದು. ಅಂಥ ರಭಸದ ಗಾಳಿಯನ್ನು ಎದುರು ಹಾಕ್ಕೊಂಡು ಅಷ್ಟು ಸ್ಪೀಡ್ನಾಗಿ ಜಾರ್ಕೋತ್ ಹೊಂಟಿತ್ತು ಅಂತ ಹೇಳ್ತಾರೆ. ಅಂಸುಧನ ವಲಯದ ಪ್ರಗ್ವತ ನಗರದ ಹತ್ತಿರ ಮತ್ತಲ್ಲಿ ಗಂಗಾ ನದಿ ಬರ್ತಾರೆ. ಇವ ಎರಡು ನಡುವುದಾರೆ, ಇವರು ಗಂಗಾ ನದಿ ಮತ್ತು ಯಮುನಾ ನದಿ ದಂಡಿಗಿದ್ದಾರೆ, ಮತ್ತು ಪುನಃ ಗಂಗಾ ನದಿಗೆ ಬರ್ತಾರೆ. ಗಂಗಾ ನದಿಯನ್ನ ಎಲ್ಲಿ ಪ್ರಗ್ವತ ನಗರದ ಹತ್ತಿರ ಗಂಗಾ ನದಿಯನ್ನ ದಾಟ್ತಾರೆ. ಕುಲ್ಕೋಸ್ತಿಕಾ ನದಿ ದಾಟಿ ಧರ್ಮವರ್ಧನ ವಲಯಕ್ಕೆ ಬಂದರು. ತೋರಣ ಪ್ರದೇಶದ ದಕ್ಷಿಣದ ಜಂಬು ಪ್ರಸ್ಥಾಮ ಒರತವೆಂತಲೂ ಕರೆಯುವ ಸುಂದರ ಗ್ರಾಮ ಭರತ ದಾಟಿದರು. ಅದೇ ಪ್ರಕಾರ ಮುಂದುವರ್ಕೊಂಡು ಬರ್ತಾರೆ. ಅಲ್ಲಿ ಕೆಲವೊಂದು ಸುಂದರವಾದಂತಹ ರಮ್ಯವಾದಂತಹ ಗ್ರಾಮಗಳಿರ್ತಾವ, ಪ್ರದೇಶಗಳಿರ್ತಾವ, ಅವನ್ನೆಲ್ಲಾನು ಭರತ ತನ್ನ ಸೈನ್ಯ ತನ್ನ ತಮ್ಮ ಶತ್ರುಗಳೊಂದಿಗೆ ದಾಟ್ತಾನೆ. ಸುಂದರ ಅರಣ್ಯದಲ್ಲಿ ಬೀಡಾರ ಹೂಡಿ ಪೂರ್ವಕ್ಕೆ ಪಯಣ ಬೆಳೆ ಅಲ್ಲಿಯೂ ಮತ್ತು ಬೀಡಾರ ಹೊಡ್ತಾರೆ, ವಿಶ್ರಾಂತಿ ತಗೊಳ್ತಾರೆ, ಮತ್ತು ಪೂರ್ವಕ್ಕೆ ಪಯಣ ಬೆಳೆಸ್ತಾರೆ. ಉಜ್ಜೀಹ ನಗರದ ಬಾಳೆಯವನ ತಲುಪಿದರು. ಮುಂದೆ ಉಜ್ಜೀಹ ನಗರ ಅಂತ ಬರುತ್ತಿದೆ. ಆ ಉಜ್ಜೀಹ ನಗರದಲ್ಲಿ ಬಾಳೆ ತೋಟ ಇರ್ತದೆ, ಕದಳಿ ಬಣ ಇರ್ತದೆ. ಆ ಕದಳಿ ಬಣವನ್ನ ಆ ಕದಳಿ ಬಣದ ಪ್ರದೇಶಕ್ಕೆ ಬರ್ತಾರೆ. ರಥದ ವೇಗ ಹೆಚ್ಚಿಸಿ ಸಾಲ ಬಾಳೆ ವನ ದಾಟಿ ಸರ್ವ ತೀರ್ಥ ಗ್ರಾಮದಲ್ಲಿ ತಂಗಿ ಉತ್ತಮೀಕಾ ನದಿ ಪರ್ವತ ದಾಟಿ ಪ್ರಸ್ತಕ ಗ್ರಾಮದಿ ಕೃತಿಕಾ ನದಿ ದಾಟಿದರು. ಮುಂದೆ ಅಲ್ಲಿ ಏನ್ ಮಾಡ್ತಾರೆ, ಬಂದು ಅಲ್ಲಿ ಕೆಲವೊಂದು ಕಾಲ ತಂಗ್ತಾರೆ. ಆ ನಂತರ ಮತ್ತು ಕೆಲವೊಂದು ನದಿಗಳನ್ನ ಪರ್ವತಗಳನ್ನ ದಾಟಿ ತಮ್ಮ ಪಯಣ ಮುಂದುವರಿಸ್ತಾರೆ. ಲೋಹಿತ್ಯ ಗ್ರಾಮ ಹತ್ತಿರ ಕಪಿವತಿ ನದಿ ದಾಟಿದರು. ಏಕಸಾಲ ಗ್ರಾಮದಿ ತನುಮತಿ ನದಿ ವಿನತಾ ಗ್ರಾಮದಿ ಗೋಮತಿ ನದಿ ತಲುಪಿದರು. ಇಷ್ಟೆಲ್ಲಾ ಅಡಗೋತ ಒಂದು ಕೊನೆ ಎಲ್ಲಿ ಬರ್ತಾರೆ ಅಂದ್ರೆ ಗೋಮತಿ ನದಿ. ಗೋಮತಿ ನದಿ ಅಂದ್ರೆ ಈಗ ಅದು ಗಂಗಾ ನದಿ ಉಪನದಿ ಅದು ಮುಂದೋಗಿ ಗಂಗಾ ನದಿಯನ್ನ ಸೇರ್ತಿದೆ. ಇವತ್ತಿನ ಲಖನೌ ಏನು ನಗರ ಇದೆಯಲ್ಲ, ಅಯೋಧ್ಯದಿಂದ ಸಮೀಪ ಇದೆ, ಒಂದು 60 ಕಿಲೋಮೀಟರ್ 70 ಕಿಲೋಮೀಟರ್ ಇರ್ಬೋದು. ಇದು ಅಯೋಧ್ಯ ಮತ್ತು ಇದರ ನಡುವೆ ಲಖನೌ ನಡುವೆನೆ ಇದು ಅಂದ್ರೆ ಲಖನೌ ಇದರ ದಂಡಿ ಮೇಗ ಇದೆ. ಯಾವುದು ಗೋಮತಿ ನದಿ ದಂಡಿ ಮೇಗ ಇದೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅವು ಎಲ್ಲ ನದಿ ಪ್ರದೇಶಗಳನ್ನು ದಾಟ್ತಾ ಬಂದು ಗೋಮತಿ ನದಿಯೇ ತಲುಪ್ತಾರೆ. ಕುದುರೆಗಳ ವಿಶ್ರಾಂತಿಗಾಗಿ ತಂಗಿದ್ರು. ಗೋಮತಿ ನದಿ ದಂಡಿದ ಮ್ಯಾಗ ಕುದುರೆಗಳ ವಿಶ್ರಾಂತಿಗಾಗಿ ಅಲ್ಲಿ ಕೆಲವೊಂದು ಹೊತ್ತು ತಂಗ್ತಾರೆ. ರಾತ್ರಿಯ ಪಯಣ ಬೆಳೆಸಿ ಮಸುಕಿನಲ್ಲಿ ಅಯೋಧ್ಯೆ ತಲುಪಿದರು. ರಾತ್ರಿನ ಮತ್ತು ಪಯಣ ಬೆಳೆಸಿಕೊಂಡು ಬೆಳಿಗ್ಗೆ ಅಂದ್ರೆ ಅಯೋಧ್ಯೆ ನಗರವನ್ನು ತಲುಪ್ತಾರೆ. ನೋಡಿ ಇವರು ಬಂದ ಮಾರ್ಗನೂ ಬೇರೆ, ಅವರು ಹೋದ ಮಾರ್ಗನೂ ಬೇರೆ. ಇಷ್ಟು ಅಯೋಧ್ಯೆ ಇದರಿಂದ ಕೈಕೈ ರಾಜ್ಯದಿಂದ ಅಯೋಧ್ಯೆಗೆ ಬರಬೇಕಾಗಿದ್ದು ಇಷ್ಟು ನದಿಗಳನ್ನು ದಾಟಿ ಪರ್ವತಗಳನ್ನು ದಾಟಿ ಅಯೋಧ್ಯೆ ತಲುಪಬೇಕಾಗಿತ್ತಂದ್ರೆ ಅವರು 7 ರಾತ್ರಿಗಳನ್ನು ತಗೊಂಡಿರ್ತಾರೆ. 7 ರಾತ್ರಿಯ ಪಯಣವಿದು. 7 ರಾತ್ರಿ ಕಳೆದ ನಂತರ ಅಯೋಧ್ಯೆ ಕಂಡ ಭರತ. ಅಲ್ಲಿ ಬಿಟ್ಟಾಗಿಂದ ಇಲ್ಲಿ ಅಯೋಧ್ಯೆಗೆ ಬರ್ಬೇಕಾದ್ರೆ 7 ರಾತ್ರಿ ಆಗಿರ್ತಾವ. ರಾತ್ರಿನ ಮುಂದೆ ಮುಂಜಾನೆ ಅಂದ್ರೆ ಈ ಭರತ ಏನ್ ಮಾಡ್ತಾನೆ, ಅಯೋಧ್ಯೆವನ್ನ ಕಾಣ್ತಾನ. ಸಾರಥಿಗೆ ನುಡಿತಾನ, ಅಯೋಧ್ಯ ದೃಶ್ಯ ಮುಂದೆ ಬರ್ತದಲ್ಲ ನಗರದ, ಅವಾಗ ತನ್ನ ಸಾರಥಿಗೆ ಹೇಳ್ತಾನ, ಓ ಸಾರಥಿ, ಋಷಿ ಮುನಿಗಳಾಳಿದ ಸುಂದರ ಸಭ್ಯತೆಯ ಅಯೋಧ್ಯ ದೂರದಿ ನನಗೆ ಮಣ್ಣಿನ ರಾಶಿಯಂತೆ ಕಾಣುತ್ತಿದೆ. ನೋಡಿ ಇಲ್ಲಿ ಸಂಕೇತ ಶುರುವಾದ, ಎಂತೆಂಥ ಋಷಿ ಮುನಿಗಳು, ಎಂತೆಂಥ ಸಾಮ್ರಾಟರು ಆಳಿದಂತ ಅಯೋಧ್ಯೆ ಇವತ್ತು ಯಾಕೋ ನನಗೆ ಮರಳಿನ ರಾಶಿಯಂತೆ ಕಾಣ್ತಾ ಇದೆ, ಮಣ್ಣಿನ ರಾಶಿಯಂತೆ ಕಾಣ್ತಾ ಇದೆ. ಮಣ್ಣಿನ ರಾಶಿ ಅಂದ್ರೆ ಹಾಳು ಬಿದ್ದ ಹಂಪಿದ್ದಂಕ ಅವೆಲ್ಲ ಊರುಗಳವು,
ನಗರಗಳು ಹೆಂಗ ಹಿಂದೆಲ್ಲ 200-300 ವರ್ಷ ಆಡಿರ್ತಾರೆ. ಉದಾಹರಣೆಗೆ ಇದೇ ತಗೊಳ್ಳಿ, ವಿಜಯನಗರ ಸಾಮ್ರಾಜ್ಯ ತಗೊಳ್ಳಿ, ಇವತ್ತಿನೆಲ್ಲ ಹಾಳಾಗಿ ಹೋಗಿದೆ. ಇಂಥ ಇನ್ನೂ ಹಲವಾರು ಐತಿಹಾಸಿಕ ಸ್ಥಳಗಳಿವೆ. ಅದೇ ರೀತಿ ಇವನಿಗೆ ಏನ ಕಾಣಿಸ್ತಿದ್ರೆ ಅಯೋಧ್ಯೆ ಇಷ್ಟು ಆಕರ್ಷಣೀಯ ಅಯೋಧ್ಯೆ ಇತ್ತು, ಇದು ಇವತ್ತು ನನ್ನ ಕಣ್ಣಿಗೆ ಇದು ಮರಣದ ರಾಶಿ ಅಂತ ಕಾಣ್ತಾ ಇದೆಯಲ್ಲ ಹೇಳ್ತಾರೆ. ಸ್ತ್ರೀ ಪುರುಷರ ಗದ್ದಲ ಶಬ್ದ ಕೇಳಿ ಬರುತ್ತಿದ್ದ ಅಯೋಧ್ಯೆಯಲ್ಲಿ ಈ ಹಿಂದೆ ಅಯೋಧ್ಯೆ ಇನ್ನೂ ಬರುಪೂರದಲ್ಲಿನ ಹೆಣ್ಮಕ್ಳದು ಗಂಡ್ಮಕ್ಳದು ಧ್ವನಿ ಕೇಳಿಸಿ ಬರ್ತಿತ್ತು ನಮಗ. ಆ ಶಬ್ದ ಈಗ ಕೇಳಿ ಬರುತ್ತಿಲ್ಲ ಯಾಕೆ ಇಂದು? ಇವತ್ತು ಆ ಶಬ್ದ ಬರ್ತಾ ಇಲ್ಲ. ಅದು ಒಂದು ಮನೆ ಹಾಳು ಬಿದ್ದ ಊರ್ಗತೆ ಕಾಣಿಸ್ತಾ ಇದೆ. ಮತ್ತೆ ಅಲ್ಲಿಂದ ಜನರದ್ದು ಯಾವುದೂ ಭಾಷೆಗಳು ಮಾತಾಡೋದು ಸಂಗೀತ ಏನೂ ನನಗೆ ಹೊರಗೆ ಬರ್ತಾ ಇಲ್ಲ, ಯಾಕೆ ಇದು ಅಂತ ಕೇಳ್ತಾನೆ. ಕಿಡಾಪುಟಗಳಿಂದ ತುಂಬಿದ ಮುಂಜಾವು ಅದು ಕಾಣುತ್ತಿಲ್ಲಬೇಕೆ ಹಿಂದೆ? ಮುಂಜಾನೆ ಎದ್ದಕೂಲೇ ಈ ಆಟಗಾರ ಏನು ಮಾಡ್ತಾರೆ ಅಂದರೆ ವಾರ್ಮ್ ಅಪ್ ಮಾಡ್ತಿರ್ತಾರೆ ಅಥವಾ ವ್ಯಾಯಾಮ ಮಾಡ್ತಿರ್ತಾರೆ. ಬೆಳಿಗ್ಗೆ ವ್ಯಾಯಾಮ ಇವರು ಬೆಳಗಿನ ಟೈಮ್ಗೆನ ಹೋಗಿರ್ತಾರೆ, ರಾತ್ರಿ ಮುಗಿಸ್ಕೊಂಡು ಬೆಳಿಗ್ಗೆ ಹೋಗಿರ್ತಾರೆ. ಬೆಳಗಿನ ಟೈಮ್ದಾಗ ಈ ಕ್ರೀಡಾಪಟುಗಳು ಸಾಮಾನ್ಯವಾಗಿ ಹೊರಗೆ ವ್ಯಾಯಾಮ ಬಂದಿರ್ತಾರೆ, ಅವ್ರು ಯಾರೂ ಕಾಣಿಸೋಲ್ಲ ಅವ್ರಿಗೆ. ಇಂದು ಪ್ರೇಮಿಗಳ ದೃಶ್ಯ ಕಾಣುತ್ತಿಲ್ಲ. ಮತ್ತು ಪ್ರೇಮಿಗಳದ್ದು ನೋಡಿ ಅವರೇನು ಮಾಡ್ತಿದ್ರು ಅಂದರೆ, ಕೆಲವೊಂದು ಪ್ರೇಮಿಗಳು ಹೊಸ ಏನು ಮಾಡ್ತಿರ್ತಾರೆ, ಅವರು ಕೆಲವೊಂದು ಕೂಡಿಕೊಂಡು ವಿರಹ ಮಾಡ್ತೆ, ಇದನ್ನು ಅಂದರೆ ವಾಕಿಂಗ್ ಮಾಡೋದು, ಒಂದು ಕಡೆ ಸ್ಥಳದಲ್ಲಿ ಕೂತು ಮಾತಾಡೋದು. ಈ ಪ್ರೇಮಿಗಳ ಒಂದು ದೃಶ್ಯ ಏನಿತ್ತಲ್ಲ, ಆ ಒಂದು ದೃಶ್ಯ ಇವತ್ತು ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಆ ಕಾಲದಲ್ಲಿನೂ ಪ್ರೇಮಿಗಳು ಹೊಸ ಹೊಸ ತಾಣಗಳಲ್ಲಿ ರಮ್ಯ ತಾಣ ಮನಸ್ಸನ್ನು ಆಕರ್ಷಣೆ ಮಾಡುವಂಥ ತಾಣಗಳಲ್ಲಿ ವಿವರಿಸ್ತಾ ಇದ್ದದ್ದನ್ನು ಇಲ್ಲಿ ವಾಲ್ಮೀಕಿಯವರು ಹೇಳ್ತಾರೆ. ಈ ಪ್ರೇಮ ಏನಿದೆಯಲ್ಲ ಗೀತೆ, ಇದು ಇವತ್ತಿಂದಲೂ ಇದು ಮೊದಲಿಂದನೂ ಬಂದಂಥ ಗೀತೆ ಇದು. ಪರಸ್ಪರ ಅಗಲಿದರೆ ಇವತ್ತು ಆ ಪ್ರೇಮಿಗಳು ಕಾಣ್ತಾ ಇಲ್ಲ. ಇವತ್ತೇನಪ್ಪ ಕಾಣ್ತಾ ಇಲ್ಲ ಅಂದರೆ ಅವರೇನು ಅಗಲಿದ್ರ, ಒಬ್ಬರು ಬಿಟ್ಟು ಒಬ್ಬರು ಹೋಗಿಬಿಟ್ರ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ಇಡೀ ನಗರ ಅರಣ್ಯವಾದಂತೆ ವಾಸವಾಗುತ್ತಿದೆ ನನಗೆ. ಓ ಸಾರಥಿ ನೋಡಪ್ಪ, ಕಾಡುಗತೆ ಕಾಣಿಸ್ತಾ ಇದೆ ನನಗೆ, ಅರಣ್ಯಗತೆ ಕಾಣಿಸ್ತಾ ಇದೆ, ಯಾವುದು ಹತ್ರ ಆಕರ್ಷಣೆ ಉಳಿದಿಲ್ಲ. ನಾ ಏನು ಹಿಂದೆ ನೋಡಿ ಹೋಗಿದ್ದೆ ಅಯೋಧ್ಯೆ, ಅದು ಇವತ್ತು ಯಾವುದು ದೃಶ್ಯ ನನಗೆ ಕಾಣ್ತಾ ಇಲ್ಲ ಅಂತೇಳಿ ಸಾರಥಿಗೆ ಭರತ ನೋಡಿತಾನೆ ಅಯೋಧ್ಯೆ ನೋಡುತ್ತಲೇ. ನಗರಕ್ಕೆ ಬರುವ ನಗರದಿಂದ ಹೋಗುವ ಆನೆ ಕುದುರೆ ಸವಾರಿ ವಿಶೇಷ ವ್ಯಕ್ತಿಗಳ ಸುಳಿಯೂ ಕಾಣುತ್ತಿಲ್ಲ. ಮಸದಕ್ಕೆ ಆಗ್ತಾನೆ ಹೊರಗಡೆಯಿಂದ ಜನ ಬರ್ತಿದ್ರು, ಆದರೆ ಅಯೋಧ್ಯಕ್ಕೆ ಆನೆಗಳ ಮೇಲೆ ಕುದುರೆಗಳ ಮೇಲೆ ಅಯೋಧ್ಯದಿಂದನೂ ಹೊರಗೆ ಹೋಗ್ತಿದ್ರು. ಅಂದರೆ ವ್ಯಾಪಾರ ವ್ಯವಹಾರ ಇನ್ನೂ ಹಲವಾರು ಚಟುವಟಿಕೆಗಳಿಗಾಗಿ ಹೋಗ್ತಿದ್ರು ಮಂದಿ. ಅದು ಏನು ಹೋಗು ಬರೋ ಮಂದಿ ಎಲ್ಲೋ ನನಗೆ ಕಾಣಿಸ್ತಾ ಇಲ್ಲಲ್ಲ ಅಂತ ಹೇಳಿ ಮತ್ತೆ ಹೇಳ್ತಾನೆ. ವನ ಉಪವನದಲ್ಲಿ ಅಲೆದಾಡುವ ಪ್ರೇಮಿಗಳಿಲ್ಲ. ವನ ಉಪವನದಲ್ಲಿ ಪ್ರೇಮಿಗಳು ಅಲ್ದಾಡ್ತಾ ಇದ್ದರು, ಆ ದೃಶ್ಯ ನನಗೆ ಕಾಣ್ತಾ ಇಲ್ಲ. ಸ್ವರ ಸಂಗೀತ ಹಕ್ಕಿಗಳ ಚಿಲಿಪಿಲಿ ಇಲ್ಲ, ಹಕ್ಕಿಗಳ ಚಿಲಿಪಿಲಿಯೂ ಇಲ್ಲ. ಸ್ವರ ಸಂಗೀತ ಊರಿನಿಂದ ಕೇಳಿ ಬರ್ತಿತ್ತು ಅದೂ ಇಲ್ಲ. ಗಂಧದ ಬದಲಾಗಿ ಸುಟ್ಟು ವಾಸನೆ ಬರುತ್ತಿದೆ ಅಯೋಧ್ಯದಿಂದ. ಯಾವಾಗಲೂ ಜನ ಸ್ನಾನ ಗಂಧಲೇ ಇದನ್ನು ಉಪಯೋಗ ಮಾಡ್ಕೊಂಡು ಮಾಡ್ತಿದ್ರು, ಗಂಧ ಲೇಪಿಸ್ಕೊಳ್ತಿದ್ರು, ಗಂಧದ ದ್ರವ್ಯವನ್ನು ಉಪಯೋಗ ಮಾಡ್ತಿದ್ರು. ಅಯೋಧ್ಯದಿಂದ ಗಂಧದ ವಾಸ ಬರ್ತಿತ್ತು, ಇವತ್ತು ಆ ವಾಸ ಬರ್ತಾ ಇಲ್ಲಲ್ಲ. ನಿತ್ಯ ನುಡಿಯುವ ವೀಣೆ ವಾದ್ಯಗಳು ನುಡಿಯುತ್ತಿಲ್ಲ. ದಿವಸ ನುಡಿಯುವಂಥ ಈ ವಾದ್ಯಗಳೇನಿವೆ, ಇವತ್ತು ಅವತ್ತರ ಧ್ವನಿ ಕೇಳಿ ಬರ್ತಾ ಇಲ್ಲ. ನನ್ನ ಮನಸ್ಸಿಗೆ ಪಾಪದ ಲಕ್ಷಣ ಅಪಶಕುನಗಳ ಅನುಭವ, ನನ್ನ ಸಂಬಂಧಿಗಳು ಸೌಖ್ಯವೇ ಓ ಸಾರಥಿ, ಇದೆಲ್ಲ ನೋಡಬೇಕಾದ್ರೆ ನನಗೇನೋ ಅಪಶಕುನ ಕಾಣಿಸ್ತಾ ಇದೆ. ನನ್ನ ಬಂಧು ಬಳಗ ಸುಖವಾಗಿಲ್ಲ ಅಂತ ಅನ್ನಿಸ್ತಿದೆ, ಏನೋ ಅವರಿಗೆ ಆಗಿದೆ ಅಂತ ಅನ್ನಿಸ್ತಾ ಇದೆ ಅಂತ ಓ ಸಾರ್ಥಿ ಅಂತ ಹೇಳ್ತಾನೆ. ವೈಜಯಂತ ದ್ವಾರಧಿ ಭರತ ಅಯೋಧ್ಯೆ ಪ್ರವೇಶಿಸಿದ. ಅದಕ್ಕೆ ಅಯೋಧ್ಯೆಗೆ 8-4 ದಿಕ್ಕಿಗೆ 4 ಮಹಾದ್ವಾರಗಳಿದ್ದು, 8 ದಿಕ್ಕಿಗೆ 8 ಇದ್ದು, 4 ಮಾತ್ರ ಮಹಾದ್ವಾರ ಇದ್ದು, ಅದರಾಗ ಒಂದು ಯಾವುದನ್ನು ವೈಜಯಂತ ದ್ವಾರ ಮಹಾದ್ವಾರ. ಆ ಮಹಾದ್ವಾರದ ಮೂಲಕ ಅಯೋಧ್ಯೆಯನ್ನು ಪ್ರವೇಶಿಸ್ತಾನೆ. ದ್ವಾರಪಾಲಕರು ಜಯಕಾರ ಮಾಡಿ ಸ್ವಾಗತಿಸಿದರು. ಭರತ ಬಂದ ತಕ್ಷಣ ಮುಂಜಾನೆ ದ್ವಾರಪಾಲಕರು ಅವನನ್ನು ಒಳಗೆ ಬರಮಾಡ್ತಾರೆ, ಜಯಕಾರ ಹಾಕ್ತಾರೆ. ದ್ವಾರಪಾಲಕರೇ ಹರಿಸುತ್ತಾ ಭರತ ಸಾರಥಿಯನ್ನು ಲಾಲಿಸಿದ. ಅವರಿಗೆ ಇದು ಅವ್ರದ್ದೇನು ಜಯಕಾರ ಹಾಕ್ತಿದ್ರಲ್ಲ ಅವರಿಗೆಲ್ಲ ಹರಿಸ್ತಾನೆ, ಹರಕಿಸ್ತಾನೆ. ಮತ್ತು ಸಾರಥಿನ ಕೇಳ್ತಾನೆ, ಓ ಸಾರಥಿ ಅವಸರದಿಂದ ನನ್ನೇಕೆ ಕರೆತಂದೆ, ಇಷ್ಟು ಬೇಗ ನಾನು ಯಾಕೆ ಕರ್ಕೊಂಡು ಬಂದೆ ಅಯೋಧ್ಯೆಗೆ, ಇಲ್ಲಿ ಇದು ಮಾಡಿದ ಹಂಗೆ ನಿರಂತರವಾಗಿ ಓಡಿ ಬಂದಿವ್ ನಾವ, ಯಾಕೆ ಏನು ಕಾರಣ ಅಂತ ಅಲ್ಲಿ ಕೇಳ್ತಾನೆ ಅವನು. ಇಲ್ಲಿ ನನಗೆ ಪಾಪ ಅಪಶಕುನಗಳೇ ಕಾಣುತ್ತೀವಿ, ನೀ ಯಾಕೆ ಕರ್ಕೊಂಡ್ಬಂದು, ನಾ ಇಲ್ಲಿ ಬಂದರೆ ನನಗೆಲ್ಲ ಅಪಶಕುನ ಕಾಣಾಕತ್ತಾವ, ಇಲ್ಲಿ ನನಗೆ ಆ ಪಾಪ ಅಪಶಕುನಗಳೇ ಕಾಣಿದೆ. ವ್ಯಾಪಾರ ವಹಿವಾಟಗಳಿಲ್ಲ, ಪ್ರಾರ್ಥನೆ ಪೂಜೆಗಳಿಲ್ಲ, ಇಡೀ ನಗರವೇ ಮೌನದಿ ಆವರಿಸಿದೆ. ದುಃಖದ ತಂದೆ ಅರಮನೆ ಪ್ರವೇಶಿಸ್ತಾ ನಡೆದ ಪ್ರವೇಶಿಸಿದ ಬರ್ತಾವ ಹೇಳಿಬಿಟ್ಟ, ಇದೆಲ್ಲ ಯಾಕೋ ಬೇರೆ ಕಾಣತೈತೆ,
ನಾನು ಭಾಳ ದುಃಖ ಆಗ್ತಾ ಇದ್ದೆ, ನೀನು ನನಗೆ ನಮ್ಮಪ್ಪನ ಅರಮನೆ ಹತ್ರ ತೊಗೊಂಡಿ ಅಂತೇಳಿ ಅರಮನೆ ಹತ್ರ ಮಾಡ್ತಾನೆ. ಮುಂದೆ ಅಲ್ಲಿ ಅರಮನೆಗೆ ಹೋಗಿ ಅಲ್ಲಿ ಏನೇನು ಅವನಿಗೆ ವಿಷಯಗಳು ಗಮನಕ್ಕೆ ಬರ್ತಾವೆ, ಅಲ್ಲಿ ಏನು ಬದಲಾವಣೆ ಏನು ಸಂದರ್ಭ ಬರ್ತಿದೆ ಅನ್ನೋದನ್ನು ವಾಲ್ಮೀಕಿಯವರ ಚಿಂತನೆಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.